ಪ್ರಭು, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಎಲ್ಲರೂ ನೋಡಲೇಬೇಕಾದ, ಎಲ್ಲರೂ ವೀಕ್ಷಣೆ ಮಾಡುವಂತ ತೇಜ್ ಪ್ರಭು ವಿಶೇಷ ಸುದ್ದಿ. ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್. ಸಂಕೇಶ್ವರ ನಗರದಲ್ಲಿರುವ ಸುಪ್ರಸಿದ್ಧ ಸಗಟು ಕಾಯಿಪಲ್ಲೆ ಮಾರುಕಟ್ಟೆ ರೈತರ ಸ್ಥಳವಾಗಿ, ರೈತರ ಹಿತಕ್ಕಾಗಿ ರುಚಿ ರುಚಿಕರ ತಾಜಾ ಕಾಯಿಪಲ್ಲೆ ದಿನನಿತ್ಯ ಸೌದ ಆಗುತ್ತದೆ. ಈ ಭಾಗದ ಕಾಯಿಪಲ್ಲೆ ಬೆಳೆಯುವ ಅನ್ನದಾತರ ಬೇಡಿಕೆಯಂತೆ ಈಗ ಇರುವ ಸಗಟು ಕಾಯಿಪಲ್ಲೆ ಮಾರುಕಟ್ಟೆ ರಾಣಿ ಚನ್ನಮ್ಮ ಮಾರುಕಟ್ಟೆ ಸಮಿತಿ ಸಂಕೇಶ್ವರ್ ಎಂದರೆ APMCಯಲ್ಲಿ ಹೋಲ್ಸೇಲ್ ಮಾರುಕಟ್ಟೆ ಇದೇ ತಿಂಗಳ ಗುರುವಾರ 19 ಸೆಪ್ಟೆಂಬರ್ 2024 ಶಿಫ್ಟ್ ಆಗಿ APMCಯಲ್ಲಿ ಹೋಲ್ಸೇಲ್ ತರಕಾರಿ ಮಾರುಕಟ್ಟೆ ಪ್ರಾರಂಭವಾಗಲಿದೆ. ಒಂದಾನೊಂದು ಕಾಲದಲ್ಲಿ ಸಂಕೇಶ್ವರ್ APMC ಮಾರುಕಟ್ಟೆ ಹೋಲ್ಸೇಲ್ ಮೆಣಸಿನಕಾಯಿ, ಹೋಲ್ಸೇಲ್ ಬೆಲ್ಲಕ್ಕೆ ಅತಿ ಹೆಸರುವಾಸಿಯಾಗಿತ್ತು. ಅಂದು ಹುಕ್ಕೇರಿ ಅಡವಿ ಸಿದ್ದೇಶ್ವರ ದೇವಸ್ಥಾನದಿಂದ ನೂರಾರು ಟ್ರ್ಯಾಕ್ಟರ್ ಮತ್ತು ಎತ್ತಿನ ಬಂಡಿಗಳಲ್ಲಿ ಸಾವಿರಾರು ರೈತರು ಆಗಮಿಸಿ ಮೇಲಾಧಿಕಾರಿಗಳ ಹಸ್ತದಿಂದ APMCಯಲ್ಲಿ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಉದ್ಘಾಟನೆ ಆಗಲಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ, ಹುಕ್ಕೇರಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಸಂಜು ಹವಣ್ಣವರ್ ನೇತೃತ್ವದಲ್ಲಿ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತಿತರರ ಸಂಘ ಸಂಸ್ಥೆಯರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೋಲ್ಸೇಲ್ ಮಾರುಕಟ್ಟೆ APMCಯಲ್ಲಿ ಪ್ರಾರಂಭವಾಗಲಿದೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್, ಜೈ ಕಿಸಾನ್. ಏನು ಇದೇ ಬರ್ತಕ್ಕಂತ 19ನೇ ತಾರೀಕು ಗುರುವಾರ ದಿನ ಇವತ್ತ ಏನು ಬಾಜಿ ಮಾರ್ಕೆಟ್ APMC ಇದೆ, ಇವತ್ತೇನು ಪ್ರೈವೇಟ್ ಬಾಜಿ ಮಾರ್ಕೆಟ್ ಐತಿ, ಅದನ್ನ ಗೌರ್ಮೆಂಟ್ APMCಗೆ 19ನೇ ತಾರೀಕು ಶಿಫ್ಟ್ ಮಾಡೋದ ನಿರ್ಣಯ ಮಾಡಿದ್ವಿ ನಾವೆಲ್ಲ ಕೂಡ ರೈತರು. ಅವತ್ತು ಈ ಭಾಗದ ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲೆ SP ಮತ್ತು ಜಿಲ್ಲಾಧಿಕಾರಿಗಳು ಬಂದು ಅದನ್ನು ಬಾಜಿ ಮಾರ್ಕೆಟನ್ನು ಪ್ರೈವೇಟ್ ಬಾಜಿ ಮಾರ್ಕೆಟ್ ಬಂದ್ ಮಾಡಿ ಗೌರ್ಮೆಂಟ್ APMCನ ಪ್ರಾರಂಭ ಮಾಡೋದಾರು. ಅದಕ್ಕಾಗಿ ತಾವೆಲ್ಲ ರೈತರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕಾಗೈತಿ. ಹುಕ್ಕೇರಿ ಒಳಗೆ ನಾವೆಲ್ಲರೂ ಕೂಡ 10 ಗಂಟೆಗಂದ್ರೆ ಸೇರಬೇಕಾಗೈತಿ. ಹುಕ್ಕೇರಿ 10 ಗಂಟೆದಿಂದ್ರೆ ಅಲ್ಲಿ ನೂರಾರು ಟ್ರ್ಯಾಕ್ಟರ್ ರೈಲಿ ಮುಖಾಂತರ ಸಂಕೇಶ್ವರ ಬಾಜಿ ಮಾರ್ಕೆಟ್ ಅಲ್ಲಿಗೆ ರೈಲಿ ಮುಖಾಂತರ ಬಂದ ಅಲ್ಲಿ ಇವತ್ತು ಇರ್ತಕ್ಕಂಥ ಅಧಿಕಾರಿಗಳಿಗಾಯ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಿ ಆ ಬಾಜಿ ಮಾರ್ಕೆಟನ್ನು APMCಗೆ ಶಿಫ್ಟ್ ಮಾಡುವ ಕಾರ್ಯಕ್ರಮ ಹೋರಾಟ ಇವೆಲ್ಲ ಇರೋದ್ರಿಂದ ಈ ಸಂಕೇಶ್ವರ ಮತ್ತು ಹುಕ್ಕೇರಿ ಭಾಗದ ಮತ್ತು ಇಡೀ ರಾಜ್ಯದ ಮತ್ತು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ರೈತ ಪರ ಸಂಘಟನೆಗಳು ದಯವಿಟ್ಟು ರೈತ ಪರ ಸಂಘಟನೆ ಇರಲಿ, ಕನ್ನಡ ಪರ ಸಂಘಟನೆ ಇರಲಿ, ರಕ್ಷಣಾ ವೇದಿಕೆ ಇರಲಿ, ಎಲ್ಲ ಸಂಘಟನೆಗಳು ದಯವಿಟ್ಟು ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆ ಒಳಗೆ ಬರ್ತಕ್ಕಂಥ 19ನೇ ತಾರೀಕು ಗುರುವಾರ ದಿವಸ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ.